ನಮಸ್ಕಾರ ವೀಕ್ಷಕರೇ, ನಿಮ್ಮ ಮಾತು ನಮ್ಮದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತಾಡ್ತಿರೋ ಟಾಪಿಕ್ ಅಗೇನ್ ಬೀದರ್. ಸೊ ಬೀದರಿಗೆ ಹೋಗ್ಬಿಟ್ಟು ಮತ್ತೊಂದು ಶಾಲೆಯನ್ನು ಹಿಡ್ಕೊಂಡು ತೊಗೊಂಬಂದಿದ್ದಾರೆ ನಮ್ಮ ಟೀಮವರು. ಸೊ ಬೀದರಲ್ಲಿ ಹಲವಾರು ಶಾಲೆ ಬಗ್ಗೆ ಮಾತಾಡಿದ್ವಿ, ಹಲವಾರು ಒಂದು ಹಳ್ಳಿಗಳ ಬಗ್ಗೆ ಮಾತಾಡಿದ್ವಿ. ಸೊ ಆಲ್ಮೋಸ್ಟ್ ಬೀದರಲ್ಲಿ ಹೆಚ್ಚಿನ ಹೆಚ್ಚು ಸಮಸ್ಯೆಗಳನ್ನು ಸಿಗ್ತಾ ಇದೆ. ಮೊದಲು ಚುಂಚೋಳಿಯಲ್ಲಿ ಸಿಗ್ತಿತ್ತು. ಸೊ ಚುಂಚೋಳಿಯ ಎಲ್ಲ ಸಮಸ್ಯೆಗಳನ್ನು ಮಾತಾಡಿದ್ದೀವಿ. ಇವಾಗ ಅಧಿಕಾರಿ ಕಡೆ ಆ ಅಧಿಕಾರಿ ಗಮನ ಕೊಟ್ಟಿದ್ದಾರೆ. ಡೈರೆಕ್ಟ್ ಆಗಿ ಬೀದರ್ನ ಸಮಸ್ಯೆಗಳು ಹೆಚ್ಚಾಗಿ ಸಿಗ್ತವೆ. ನಮ್ಮ ಬೀದರ್ನ ಪ್ರತಿನಿಧಿ ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೂ ಕೂಡ ಒಂದು ಬಿಗ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಮ್ಮ ಬೀದರ್ನ ಪ್ರತಿನಿಧಿಗೆ. ಅದರ ಜೊತೆಗೆ ಇವತ್ತಿನ ಬೀದರ್ನ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕೋಸಂ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಯಾವುದೇ ರೀತಿಯದು. ಅಂದ್ರೆ ಒಂದು ಕೂತ್ಕೊಳ್ಳಕ್ಕೆ ಬೆಂಚ್ ಇಲ್ಲ, ಶೌಚಾಲಯಕ್ಕೆ ಕಟ್ಟಡ ಇಲ್ಲ, ಮತ್ತೆ ಆಗೋ ಈಗೋ ಬೀಳೋ ಸ್ಥಿತಿಯಲ್ಲಿ ಒಂದು ಕಟ್ಟಡ ಇದೆ, ಮತ್ತೆ ಬಿಸಿ ಊಟ ಮಾಡೋಕ್ಕೆ ಒಂದು ಕೋಣೆ ಇಲ್ಲ, ಆಟ ಆಡೋಕ್ಕೆ ಆಟದ ಮೈದಾನ ಇಲ್ಲ, ಮಕ್ಕಳಿಗೆ ಪಾಠ ಮಾಡೋಕ್ಕೆ ವಿಜ್ಞಾನದ ಶಿಕ್ಷಕರು 2 ವರ್ಷದಿಂದ ಇಲ್ಲ. ವಿಜ್ಞಾನ ಸಬ್ಜೆಕ್ಟ್ ಒಂದು ಸೈನ್ಸ್ ಸಬ್ಜೆಕ್ಟ್ನ ಒಬ್ಬ ಟೀಚರ್ 2 ವರ್ಷದಿಂದ ಆ ಶಾಲೆಯಲ್ಲಿ ಟೀಚರೇ ಇಲ್ಲ. ಸೊ ಹೇಗೆ ಪಾಠ ಮಾಡ್ತಿದ್ದಾರೋ, ಹೇಗೆ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆ ಶಾಲೆಯಲ್ಲಿ ಸುಮಾರು 198 ಮಕ್ಕಳಿದ್ರೆ, ಸೊ 7 ಜನ ಟೀಚರ್ಸ್ ಇದ್ದಾರೆ. ಸೊ 198 ಮಕ್ಕಳಿಗೆ 7 ಜನ ಟೀಚರ್ಸ್, ಓಕೆ. ಸೊ ಅದನ್ನ ಒಪ್ಕೋತೀನಿ. ಟೀಚರ್ಸ್ ಎಷ್ಟೋ ಜನ ಇದ್ದಾರೆ, ಎಷ್ಟೇ ಜನ ಇದ್ರು ಕೂಡ ಒಂದು ಏನೋ ಕಂಬೈನ್ ಮಾಡಿಬಿಟ್ಟು ಅಥವಾ ಏನೋ ಮಾಡಿಬಿಟ್ಟು ಹೇಳ್ತಾರೆ ಒಂದು ಪಾಠ ಅಂದ್ರೆ, ನಾನು ಒಪ್ಪಿ ಒಂದು ಪಾಠ ಹೇಳ್ತಾರೆ ಅಂದ್ರೆ ಒಪ್ಕೋತೀನಿ. ಸೊ ಆದ್ರೆ ವಿಜ್ಞಾನ ಒಂದು ಸೈನ್ಸ್ ನ ಟೀಚರ್ ಎಲ್ಲ ಸೈನ್ಸ್ ಸಬ್ಜೆಕ್ಟ್ ಟೀಚ್ ಮಾಡಕ್ಕೆ ಅಂದ್ರೆ, ಆ ವಿದ್ಯಾರ್ಥಿಗಳಿಗೆ ಸೈನ್ಸ್ ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಡೋರು ಯಾರು? ಮುಂದೆ ಹೋಗ್ಬಿಟ್ಟು ಅವರಿಗೆ ಮತ್ತೆ ಎಜುಕೇಶನ್ ಅಲ್ಲಿ ಕಷ್ಟ ಆಗೋದು ಇಲ್ಲೇ. ಫೌಂಡೇಶನ್ ಸರಿಯಾಗಿಲ್ಲ ಅಂದ್ರೆ ಮುಂದೆ ಹೋಗಿ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗೋದು. ನಿತಿನ್ ಅವರೇ, ಇವಾಗ 2 ವರ್ಷದಿಂದ ಅವರಿಗೆ ವಿಜ್ಞಾನ ಒಂದು ವಿಷಯದ ಕುರಿತು ಬಹಳ ದೊಡ್ಡ ವಿಷಯ ಇದು. ಈ ಟೀಚಿಂಗ್ ಮಾಡಕ್ಕೆ ಒಬ್ಬ ಲೆಕ್ಚರ್ ಇಲ್ಲ ಅಂದ್ರೆ ಮಕ್ಕಳಿಗೆ ಬಹಳ ಕಷ್ಟಕರ ಸಂಗತಿ. ಯಾಕಂದ್ರೆ ಮುಂದೆ ಹೋಗ್ಬಿಟ್ಟು ಅವರಿಗೆ ಬಹಳ ಕಷ್ಟ ಆಗುತ್ತೆ ಇದು. ಇದು ಅಧಿಕಾರಿಗಳ ಗಮನಕ್ಕಿದ್ರೂ ಅವ್ರು ಏನ್ ಮಾಡ್ತಾ ಇಲ್ಲ. ಸೊ ಜಸ್ಟ್ ಒಂದು ಥಿಂಕ್ ಮಾಡಿ ನೀವು, ಏನಪ್ಪಾ ಅಂದ್ರೆ ಒಂದು ಶಾಲೆಯಲ್ಲಿ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂದ್ರೆ, ಓಕೆ, ಮಾಡ್ತಾರೆ ಅವ್ರ ಗಮನಕ್ ತಗೊಂಡ್ ಬಂದ್ರೆ ಏನೋ ಒಂದ್ ಮಾಡ್ತಾರೆ ವ್ಯವಸ್ಥೆ ಅಂತ ಅನ್ಕೋಬಹುದು. ಟೀಚರ್ ಇಲ್ಲ ಅಂದ್ರೆ ಆ ಶಾಲೆಗೆ ಹೋಗ್ಬಿಟ್ಟು ಏನ್ ಮಾಡೋದಪ್ಪ ಮಕ್ಕಳು? ವಿಜ್ಞಾನ ಒಂದು ಸೈನ್ಸ್ ಸಬ್ಜೆಕ್ಟ್ ಗೆ ಟೀಚರ್ ಇಲ್ಲ. ಇನ್ನೊಂದೇನಪ್ಪ ಅಂದ್ರೆ ಅದಕ್ಕೆ ಸಂಬಂಧಪಟ್ಟವ್ರ ಎಲ್ಲರ ಗಮನಕ್ಕಿದೆ, ಒಂದು ಟೀಚರ್ನ ಅಪಾಯಿಂಟ್ ಮಾಡ್ಕೊಳಕ್ ಆಗ್ತಿಲ್ಲ ಅವ್ರ ಕೈಯಿಂದ 2 ವರ್ಷದಿಂದ ಇಲ್ಲ. ನಿತಿನ್ ಅವರ ಇಲ್ಲಿ 2 ವರ್ಷದಿಂದ ಒಂದು ಟೀಚರ್. ಏನಪ್ಪ ಅಂದ್ರೆ ನೀವು ಕಾಮನ್ ಆಗಿ ಥಿಂಕ್ ಮಾಡಬಹುದು, ಒಂದ್ಸಲ ಒಂದು ಕ್ಲಾಸ್ 1 ಇಯರ್ ಆಯ್ತು ಅಂದ್ರೆ ನೆಕ್ಸ್ಟ್ ಇಯರ್ ಮತ್ತೆ ಬೇರೆ ಕ್ಲಾಸಿಗೆ ಹೋಗ್ತಾರೆ, ಹೌದಾ? ಆ ಕ್ಲಾಸ್ ಅಲ್ಲಿ ಅವ್ರು ವಿಜ್ಞಾನ ವಿಷಯದ ಬಗ್ಗೆ ಏನು ಸ್ಟಡಿನೇ ಮಾಡಿಲ್ಲ ಅಂದ್ರೆ ಅಗೇನ್ ಮತ್ತೆ 3ನೇ ಕ್ಲಾಸ್ ಆದ್ಮೇಲೆ 2ನೇ ಕ್ಲಾಸ್, 2ನೇ ಕ್ಲಾಸ್ ಆದ್ಮೇಲೆ 1ನೇ ಕ್ಲಾಸ್ ಬರೋಕಾಗುತ್ತಾ? ಇಲ್ಲ ತಾನೇ? ಸೊ ಬೇಸಿಕ್ಸ್ ಸರ್ ಅದು ಸರಿಯಾಗಿರ್ಬೇಕು. ಮೊದಲು ಒಂದು ಫೌಂಡೇಶನ್ ಅಂತ ಇರ್ತಲ್ಲ ಅದು ಸರಿಯಾಗಿರ್ಬೇಕು. ಪ್ರೈಮರಿ ಎಲ್ಲ ಈ ರೀತಿಯ ಒಂದು ಹ್ಯಾಬಿಟ್ಸ್ ನ ಈ ರೀತಿಯ ಒಂದು ನಿರ್ಲಕ್ಷ್ಯ ಅವ್ರ ಮಕ್ಕಳ ಮೇಲೆ ಬಿದ್ರೆ, ಆ ಒಂದು ವಾತಾವರಣ ಅವ್ರ ಮೇಲೆ ಬಿದ್ರೆ, ಸೊ ಹೈಸ್ಕೂಲ್ ಅಲ್ಲಿ ಹೇಗಾಗಲ್ಲ ಅವ್ರ ಪರಿಸ್ಥಿತಿ? ಬೇಸಿಕ್ಸ್ ಪ್ರೈಮರಿಯಲ್ಲಿ ಅವ್ರಿಗೆ ಏನ್ ಹೇಳ್ಕೊಡ್ಬೇಕು ಅದನ್ನ ನೀವು ಇವಾಗ್ಲೇ ಹೇಳ್ಕೊಟ್ಟಿಲ್ಲ ಅಂದ್ರೆ ಹೈಸ್ಕೂಲ್ ಅಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ವಿಷಯಗಳನ್ನ ಅವ್ರು ಹೇಳ್ದಾಗ ಅವ್ರ ಗಮನಕ್ಕೆ ಹೇಗ್ ಗೊತ್ತಾಗುತ್ತೆ, ಅವ್ರಿಗೆ ಹೇಗ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದನ್ನ? ಫೌಂಡೇಶನ್ ಸರಿಯಾಗಿಲ್ಲ ಅಂದ್ರೆ ಮುಂದೆ ಅವ್ರದ್ದು ಹೈಸ್ಕೂಲ್ ಅಲ್ಲಿ ಹೋದಾಗ ಅವ್ರಿಗೆ ಸೈನ್ಸ್ ಅಂದ್ರೆ ಸೊ ಏನು ಸಿಲೆಬಸ್ ಯಾವ ಟೈಪ್ ಇರುತ್ತೆ ಅಂದ್ರೆ ಫಸ್ಟ್ ಇಂದ ಲಾಸ್ಟ್ ವರೆಗೂ, ಸೊ ಅದಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಸೊ ಏನಪ್ಪಾ ಅಂದ್ರೆ ಇಲ್ಲಿ 1 to 5 ತನಕ ಇದೆ ಒಂದು ಪ್ರೈಮರಿ ಸ್ಕೂಲ್ ಅಂದ್ರೆ. ಸೊ 1 to 5 ವರೆಗೆ ಅವರಿಗೆ ಸೈನ್ಸ್ ಬಗ್ಗೆ ಏನು ಟೀಚ್ ಮಾಡಿಲ್ಲ. ಡೈರೆಕ್ಟ್ ಆಗಿ 6th ಅಲ್ಲಿ ಒಂದು ಹೈಸ್ಕೂಲ್ ಅಲ್ಲಿ ಬೇರೆ ಕಡೆ ಹೋದ್ಮೇಲೆ ಒಬ್ಬ ಸೈನ್ಸ್ ಟೀಚರ್ ಬಂದ್ರು ಅಂದ್ರೆ ಅವರಿಗೆ ಸೈನ್ಸ್ ನ ಬೇಸಿಕ್ಸ್ ಗೊತ್ತಿರಬೇಕಲ್ಲ. ಇದ್ರೆ ಪ್ರೈಮರಿ ಸ್ಕೂಲ್ ಅಲ್ಲಿ ಅದರ ಬೇಸಿಕ್ಸ್ ಇರುತ್ತೆ, ಫುಲ್ ಟು ಫುಲ್ ಬೇಸಿಕ್ಸ್, ಕಾಮನ್ ಥಿಂಗ್ಸ್, ಒಂದು ಜನರಲ್ ನಾಲೆಜ್ ಇರುವಂತಹ ಬೇಸಿಕ್ಸ್ ಇರುತ್ತೆ. ಅದನ್ನೇ ಅವ್ರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಸೈನ್ಸ್ ವಿಷಯದ ಬಗ್ಗೆ ಒಮ್ಮೆ ಹೈಸ್ಕೂಲ್ ಹೋಗ್ಬಿಟ್ಟು ಸ್ಟಡಿ ಮಾಡಿ ಅಂದ್ರೆ ಅವ್ರಿಗೆ ಹೇಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅದು? ನಿತಿನ್ ಅವರೇ, ಹಲವಾರು ಸ್ಕೂಲ್ಗಳಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ ಬೇರೆ ವಿಷಯದ ಲೆಕ್ಚರ್ಸ್ ಈ ಸಬ್ಜೆಕ್ಟ್ ಅನ್ನ ತಗೊಂಡ್ಬಿಟ್ಟು ಪಾಠ ಮಾಡ್ತಾರೆ. ಇದ್ರ ಬಗ್ಗೆ ಅವ್ರಿಗೆ ಅಷ್ಟು ಜ್ಞಾನ ಇರೋದಿಲ್ಲ, ಆದ್ರೂ ಸಹ ತಗೊಂಡ್ಬಿಡ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಅರ್ಧಂಬರ್ಧ ಹೋಗುತ್ತೆ, ಇವ್ರಿಗೂ ಅರ್ಧಂಬರ್ಧ ಅಷ್ಟು ತಿಳುವಳಿಕೆ ಇರುತ್ತೆ. ಇದರಿಂದ ಮಕ್ಕಳಿಗೆ ಬಹಳಷ್ಟು ತೊಂದರೆಗಳಾಗುತ್ತೆ ನಿತಿನ್ ಅವರ ಇಲ್ಲಿ. ಸೊ ಓಕೆ, ವಿಟಿ ಇದೇ ವಿಟಿ ನೋಡ್ಕೊಂಡ್ಬರೋಣ. ವಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ಶಾಲೆಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು. ವಿಟಿ ನೋಡಿದ್ಮೇಲೆ ಇದಕ್ಕೆ ಸಂಬಂಧಪಟ್ಟವ್ರಿಗೆ ಕರೆ ಮಾಡೋಣ. ಇದರ ಪ್ರಿನ್ಸಿಪಲ್ ಕರೆ ಮಾಡೋಣ, ಅಲ್ಲಿನ ಮುಖ್ಯ ಗುರುಗಳಾಗಿರ್ಬೋದು, ಮತ್ತೆ ಅಲ್ಲಿನ ಚುನಾಯಿತ ಪ್ರತಿನಿಧಿಗಳು, ಅಧಿಕಾರಿಗಳು, ಪ್ರತಿಯೊಬ್ಬರಿಗೂ ಕೂಡ ಕರೆ ಮಾಡೋಣ. ಅಲ್ಲಿನ ಜನರಿಗೂ ಕೂಡ ಕರೆ ಮಾಡೋಣ, ಮೊದಲಿಗೆ ಭೇಟಿ ನೋಡ್ಕೊಂಬರೋಣ, ಅಲ್ಲಿನ ಪರಿಸ್ಥಿತಿ ನೋಡ್ಕೊಂಬರೋಣ, ಬನ್ನಿ.
ಓಕೆ ವೀಕ್ಷಕರೇ, ವಿಟಿ ನೋಡಿದ್ರೆ ವಿಟಿ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಏನಪ್ಪ ಅಲ್ಲಿನ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು. ಮೊದಲಿಗೆ ನಮ್ಮ ಪ್ರತಿನಿಧಿ ಕರೆ ಮಾಡೋಣ, ನಮ್ಮ ಪ್ರತಿನಿಧಿ ಕರೆ ಮಾಡಿಬಿಟ್ಟು ಮಾತಾಡೋಣ ಏನಂತಾರೆ ಅಲ್ಲಿನ ಒಂದು ಪರಿಸ್ಥಿತಿ ಏನಿದೆ ಅನ್ನೋದು ನಮ್ಮ ಪ್ರತಿನಿಧಿಯಿಂದ ಕೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ಬೀದರ್ನ ಪ್ರತಿನಿಧಿಯಾಗಿರುವಂತಹ ಚಂದ್ರಯ್ಯ ಸ್ವಾಮಿ ಅವರಿಗೆ ಕರೆ ಮಾಡೋಣ. ಅದಾದಮೇಲೆ ಆ ಶಾಲೆಯ ಮುಖ್ಯ ಗುರುಗಳಿಗೆ ಕರೆ ಮಾಡೋಣ, ಅವರು ಏನೆಲ್ಲ ಮಾಡಿದ್ರು ಇದ್ರ ಬಗ್ಗೆ, ಏನೆಲ್ಲ ಕ್ರಮ ಕೈಗೊಂಡ್ರು, ಯಾರಿಗೆಲ್ಲ ಕಂಪ್ಲೇಂಟ್ಸ್ ಕೊಟ್ಟರು, ಯಾರ ಗಮನಕ್ಕೆಲ್ಲ ತೊಗೊಂಡು ಬಂದರು ಅನ್ನೋದನ್ನು ಅವ್ರನ್ನ ಕೇಳೋಣ. ಅದಕ್ಕಿಂತ ಮುಂಚೆ ಮೊದಲಿಗೆ ನಮ್ಮ ಬೀದರ್ನ ಪ್ರತಿನಿಧಿಗೆ ಕರೆ ಮಾಡಿಬಿಟ್ಟು ಅವರಿಂದ ಮಾತಾಡೋಣ, ಅವರಿಂದ ಮಾಹಿತಿಗಳನ್ನು ಕೂಡ ತೊಗೊಳ್ಳೋಣ. ಪ್ರತ್ಯೇಕದರ್ಶಿ ಹೋಗಿದ್ದರಲ್ಲಿ ಕೇಳೋಣ ಅವ್ರಿಗೆ ಯಾವ್ಯಾವ ರೀತಿ ಸಮಸ್ಯೆ ಇತ್ತಂತ. ವೀಕ್ಷಕರೇ, ಕಾಮನ್ ಆಗಿ ನೋಡ್ತಿದ್ರೆ ಎಷ್ಟೋ ಸಂಚಿಕೆಗಳನ್ನ ಮಾಡಿದ್ವಿ, ಶಾಲೆಯಲ್ಲಿ ಕಾಮನ್ ಆಗಿ ಕಾಣಿಸಿ ಬರುವಂತಹ ಸಮಸ್ಯೆಗಳು ಇದು. ಆಲ್ಮೋಸ್ಟ್ 90% ಒಂದು ಗೌರ್ಮೆಂಟ್ ಶಾಲೆಗಳಿಗೆ ಹೋದ್ರೆ ನಿಮ್ಗೆ ಈ ರೀತಿಯ ಒಂದು ವ್ಯವಸ್ಥೆ ಕಾಣಿಸಿಗುತ್ತೆ. ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಶಿಕ್ಷಕರ ಕೊರತೆ ಆಗಿರ್ಬೋದು, ಬಿಲ್ಡಿಂಗ್ ಕೊರತೆ ಆಗಿರ್ಬೋದು, ಶೌಚಾಲಯದ ಕೊರತೆ ಆಗಿರ್ಬೋದು, ಕಾಮನ್ ಆಗಿ ಎಲ್ಲ ಕಡೆ ಕಾಣುವಂಥದ್ದು. ಓಕೆ, ನಮ್ಮ ಬೀದರ್ನ ಪ್ರತಿನಿಧಿ ಆಗಿರುವಂತಹ ಚಂದ್ರಯ್ಯ ಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಮೊದಲಿಗೆ ಬನ್ನಿ. ಹಲೋ 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 ಹಲೋ, ನಮಸ್ಕಾರ ಸರ್. ನಮಸ್ತೆ ಚಂದ್ರಯ್ಯ ಸ್ವಾಮಿ ಅವರೇ, ನಾವು ನಿಮ್ಮ ಬೀದರ್ನ ಭಾಲ್ಕಿ ತಾಲೂಕಿನ ಕೋಸಂ ಗ್ರಾಮದ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆ ಬಗ್ಗೆ ಮಾತಾಡ್ತಿದ್ವಿ. ಏನಪ್ಪ ಶಾಲೆಯ ಸಮಸ್ಯೆ, ಏನೆಲ್ಲ ಸಮಸ್ಯೆಗಳಿವೆ ಶಾಲೆಯಲ್ಲಿ? ಸರ್, ಹಲವಾರು ಸಮಸ್ಯೆ ಇದೆ. ಶೌಚಾಲಯ ಬರೋಬ್ಬರ ಇಲ್ಲ ಸರ್. ಆಮೇಲೆ ಇದು ಬಿಸಿಯೂಟ ಕೋಣೆ ಅಂತೂ ಕ್ಲೀನ್ ಇಲ್ಲ ಸರ್. ಓಕೆ. ಆಮೇಲೆ ಅಲ್ಲಿ ಮಕ್ಕಳಿಗೆ ಪಾಠಗಳಿಗೆ ಜ್ಞಾನ ಮಾಸ್ಟರ್ ಇಲ್ಲ ಸರ್. ಟೀಚರ್ ಇಲ್ಲ ಶಾಲೆಯಲ್ಲಿ ಒಂದು ಸೈನ್ಸ್ ಸಬ್ಜೆಕ್ಟ್. ಹೌದು. ಮತ್ತೆ? ಹೌದೌದು ಸರ್. ಮತ್ತೆ ಅಲ್ಲಿಂದ ಹೆಡ್ ಮಾಸ್ಟರ್ ಗೆ ಉತ್ತರ ಕೇಳಿದ್ರೆ ಆರಕ್ಕೆ ಉತ್ತರ ಕೊಡ್ತಾ ಇದಾರೆ. ಏನಂತಾರೆ ಹೆಡ್ ಮಾಸ್ಟರ್? ಇದು ಯಾಕೆ ಬಿಸಿ ಊಟ ರೂಮಿಂಗ್ ಇಕ್ಕಿದ್ರೆ ಏನ್ ಮಾಡಕ್ ಸರ್, ಇದು ಹಳ್ಳಿ ಊರ್ ಇರುತ್ತೆ ಹಿಂಗೆ ಇರ್ತದೆ ಅಂತ ಕೇಳ್ತಾ ಇದಾರೆ. ನಮಗೆ ಹೇಳ್ತಾ ಇದ್ದಾನೆ ಅವನು. ಸೊ ಅವರೇ ಕಾಂಪ್ರಮೈಸ್ ಆಗಿದ್ದಾರೆ. ಸೊ ಹೇಗೆ ಅದು ಹೇಗಿದೇನೋ ಹೇಗ್ ನಡೀತಿದೇನೋ ಅದ್ರ ಜೊತೆ ಕಾಂಪ್ರಮೈಸ್ ಆಗ್ಬಿಟ್ಟು ಅದೇ ಒಂದು ಲೈಫ್ ಸ್ಟೈಲ್ ಅಲ್ಲಿ ಹೋಗ್ತಿದ್ದಾರೆ. ಆ ಒಂದು ಮಕ್ಕಳಿಗೆ ಒಂದು ತೊಂದರೆ. ಓಕೆ ಚಂದ್ರಯ್ಯ ಸ್ವಾಮಿ, ಕಟ್ಟಡ ನೋಡಿದ್ವಿ ಸ್ಕೂಲ್ದು, ಆಗೋ ಈಗೋ ಬಿಡೋ ಹಂತದಲ್ಲಿ ಕಟ್ಟಡ. ಆ ಬಗ್ಗೆ ನೀವು ಶಿಕ್ಷಕರಿಗೆ ಮುಖ್ಯ ಗುರುಗಳಿಗೆ ಕೇಳಿದ್ರೆ ಅವ್ರೇನು ಉತ್ತರ ಕೊಡ್ತಾರೆ ಅದ್ರ ಬಗ್ಗೆ? ಕೊಟ್ಟಿನಿ ಸರ್, ನಾನು ಲೇಟರ್ ಕೊಟ್ಟಿನಿ, ಇನ್ನ ಬಂದಿಲ್ಲ ಸರ್ ಅಂತಾರೆ. ಬಿದ್ದ ಮೇಲೆ ಬರುತ್ತಂತ. ಮತ್ ಮಕ್ಕಳೆಲ್ಲ ಕೆಳಗಡೆ ಕುಂತಿದ್ದಾರೆ, ಬೆಂಚದ ಏನ್ ವ್ಯವಸ್ಥೆ ಏನ್ ಮಾಡಿಲ್ಲ ಅಂತ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿ ಗಮನಕ್ಕೆ ಮುಖ್ಯ ಗುರುಗಳು ತಂದಿದಾರಂತ? ಹಾರಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಬಿಟ್ಬಿಡಿ, ಅವ್ರ ಏನೋ ಒಂದು ಹಾರಿಕೆ ಉತ್ತರ ಕೊಡ್ತಾರೆ, ಏನೋ ಒಂದು ಬೇಕು ಬೇಡ ಕೆಲಸ ಮಾಡ್ತಿದ್ದಾರೆ. ಸೊ ಇವಾಗ ನಮ್ ಬಗ್ಗೆನೆ ಬರೋದಾದ್ರೆ, ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಬಿ ಎವ್ರಿಗೆ ಮತ್ತೆ ಯಾವೆಲ್ಲ ಅಧಿಕಾರಿಗಳಿಗೆ, ಯಾವೆಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನೀವ್ ಏನಾದ್ರೂ ಮಾತಾಡಿದ್ರೆ ಅವ್ರ ಏನ್ ಉತ್ತರ ಕೊಟ್ರು? ಅವರು ಇವ್ರು ಬಿ ಅಂತೂ ಸಿಕ್ಕಿಲ್ಲ ಸರ್. ಆಮೇಲೆ ನಮ್ ಜಡಪಿ ಅಧಿಕಾರಿ ಸಿಕ್ಕಿದ್ರು, ಆದಷ್ಟು ಬೇಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್. ಭರವಸೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಒಂದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ಪ್ರಿನ್ಸಿಪಲ್ ಅವ್ರಿಗೆ ಕೇಳಿದ್ರೆ ಏನೋ ಒಂದು ಆ ಒಂದು ವ್ಯವಸ್ಥೆಯಲ್ಲೇ ಒಂದು ಕಾಂಪ್ರಮೈಸ್ ಆಗ್ಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದಾರೆ. ಒಂದು ಡೆವಲಪ್ಮೆಂಟ್ ಮಾಡೋ ಯಾವ್ದೇ ಒಂದು ಮೂಡ್ ಅವ್ರಿಗೆ ಇಲ್ಲ ಅಂತ ಹೇಳ್ತೀರಾ ಡೈರೆಕ್ಟ್ ಆಗಿ? ಇಲ್ಲ 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 ಸರ್, ಇಲ್ಲ. ಅವ್ರ ಹತ್ರ ಏನಿಲ್ಲ ಸರ್, ಖಾಲಿ ಹೋಗೋಕು ಡ್ಯೂಟಿ, ಖಾಲಿ ಹೋಗೋ ಟೈಮ್ ಪಾಸ್ ಮಾಡಕ್ ಹೋಗ್ತಾ ಇದಾರೆ, ಡ್ಯೂಟಿಗಂತೂ ಮಾಡಕ್ ಹೋಗ್ತಾ ಆತರ ಇದೆ ಅವ್ರು. ಏನ್ ಮಾಡ್ತಿದ್ರು ಏನ್ ಬಿಡ್ತಿದ್ರು ಅವ್ರಿಗೆ ಕೇಳೋಣ. ಸೊ ಆ ಒಂದು ಶಾಲೆಯ ಮುಖ್ಯ ಗುರುಗಳಿಗೆ ಕರೆ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಯ್ಯ ಸ್ವಾಮಿ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು. ಓಕೆ. ಸೊ ಓಕೆ ವೀಕ್ಷಕರೇ, ನಮ್ಮ ರಿಪೋರ್ಟರ್ ಇಂದ ನಮ್ಮ ವರದಿಗಾರರಿಂದ ಒಂದಷ್ಟು ಮಾಹಿತಿಗಳನ್ನ ತಗೊಂಡ್ಬಿಟ್ಟು ಏನೋ ಒಂದು ಕಾಂಪ್ರಮೈಸ್ ಅಲ್ಲಿ ನಡೆಸ್ತಾ ಇದಾರೆ ಸರ್. ಏನೇ ಪ್ರಾಬ್ಲಮ್ ಇದ್ರು ಕೂಡ ಯಾರೊಬ್ರು ಕೂಡ ಬಗೆಹರಿಸಬೇಕು ಅಂತ ಒಂದು ಮೂಡಿಲ್ಲ ಯಾರು ಕೂಡ. ಆ ಒಂದು ಏನ್ ನಡೀತಿದೇನೋ ಅದನ್ನ ಅದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ನಮ್ಮ ಪ್ರತಿನಿಧಿ ಹೇಳಿದ್ರು. ಇವಾಗ ಡೈರೆಕ್ಟ್ ಆಗಿ ಆ ಶಾಲೆಯ ಪ್ರಿನ್ಸಿಪಲ್ ಸರ್ ಶಂಕರ್ ಅವರು ಕರೆ ಮಾಡೋಣ. ಪ್ರಿನ್ಸಿಪಲ್ ಸರ್ ಏನಂತಾರೆ ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ನಿತಿನ್ ಅವರೇ, ಇವತ್ತು ಪ್ರತಿಯೊಬ್ಬರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸಕ್ಕೆ ಯಾಕೆ ಹೆದರ್ತಾ ಇದಾರೆ? ಈ ಪರಿಸ್ಥಿತಿ ಇದ್ದಾರೆ. ಒಂದು ಕೂಡ ಕಟ್ಟಡ ಸರಿಯಾಗಿಲ್ಲ, ಮಕ್ಕಳಿಗೆ ಒಂದು ಸರಿಯಾಗಿ ಕುತ್ಕೊಳ್ಳಕ್ಕೆ ಬೆಂಚ್ ಸಿಗ್ತಾ ಇಲ್ಲ, ಶಿಕ್ಷಕರ ಕೊರತೆ. ನಮ್ ಸರ್ಕಾರ ಹೇಳುತ್ತೆ ಇಷ್ಟು ಶಿಕ್ಷಕರ ನೇಮಕಾತಿ, ಅಷ್ಟು ಶಿಕ್ಷಕರ ನೇಮಕಾತಿ. ಎಲ್ಲಿದ್ದಾರೆ ಶಿಕ್ಷಕರು? ಇಲ್ಲಿ ಸರ್ಕಾರಿ ಶಾಲೆ, ಪ್ರೈವೇಟ್ ಸ್ಕೂಲ್ ಅಂತೂ ಅಲ್ಲ ನಿತಿನ್ ಅವರೇ, ಇದು ಸರ್ಕಾರಿ ಶಾಲೆ. ಸೊ ಏನ್ ಹೇಳ್ತೀನಿ, ಯಾಕೆ ಶಿಕ್ಷಕರ ಕೊರತೆ ಒಂದ್ ಮಟ್ಟಿಗೆ, ಆದ್ರೆ ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಕೊರತೆ ಕಾಣಿಸಿಗೋದು ಒಂದು ಕಟ್ಟಡದು. ಯಾಕಂದ್ರೆ ಸರ್ಕಾರಿ ಶಾಲೆಗಳ ಕಟ್ಟಡಗಳು ಹೊಸದಾಗಿ ನಿರ್ಮಾಣ ಮಾಡಿರೋದು ಬಹಳಷ್ಟು ಕಮ್ಮಿ. ನಾವು ಹುಡುಕಾಡ್ತಿರೋದು ನಮಗೆ ಸಿಕ್ಕಿರೋ ಮಟ್ಟಿಗೆ, ನಾವು ನೋಡಿರೋ ಮಟ್ಟಿಗೆ ಸರ್ಕಾರಿ ಶಾಲೆಗಳ ಕಟ್ಟಡಗಳು ತುಂಬಾ ಪುರಾತನವಾಗಿರುವಂತಹ ಹಳೆಯ ಕಟ್ಟಡಗಳು, ತುಂಬಾ ಶೀತಲವಾಗಿರುವಂತಹ ಕಟ್ಟಡಗಳು. ಮಕ್ಕಳಿಗೆ ಒಳಗಡೆ ಕೂತ್ಕೊಳ್ಳಕ್ಕೆ ಒಂದು ಕ್ಲೀನ್ನೆಸ್ ಇಲ್ಲ. ಶಾಲೆ ಅಂದ್ರೆ ಹೇಗಿರ್ಬೇಕು, ಸ್ಪೆಷಲಿ ಒಂದು ಶಾಲೆ, ಸರ್ಕಾರಿ ಶಾಲೆ, ಒಂದು ಶಾಲೆಯ ವಾತಾವರಣ ಹೇಗಿರ್ಬೇಕಪ್ಪ ಅಂದ್ರೆ, ಶಾಲೆ ಮೊದಲಿಗೆ ಕಟ್ಟಡ ಸರಿಯಾಗಿರ್ಬೇಕು, ಒಂದು ಕ್ಲೀನ್ ಆಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಒಂದು ಕ್ಲೀನ್ ಆಗಿರ್ಬೇಕು. ಯಾಕಂದ್ರೆ ಆ ಮಕ್ಕಳ ಮೇಲೆ ಅಲ್ಲಿನ
ಅವ್ರು ಹೇಳೋ ಪಾಠ ಅಷ್ಟೇ ಅಲ್ಲ, ಅಲ್ಲಿನ ಸುತ್ತಮುತ್ತಲಿನ ವಾತಾವರಣ ಅವರ ಮನಸ್ಸಿಗೆ ಒಂದು ಅಟ್ರಾಕ್ಟ್ ಮಾಡುತ್ತೆ. ಸೊ ಅವರು ಮೊದಲಿಂದ ಯಾವ ರೀತಿಯ ಒಂದು ಹ್ಯಾಬಿಟ್ ನ ಅವ್ರಿಗೆ ಹಾಕ್ತಿರೋ ಅದು ಮುಂದೆ ಕಂಟಿನ್ಯೂ ಆಗುತ್ತೆ. ಒಂದು ಪ್ರೈಮರಿ ಸ್ಕೂಲ್ ಸರ್, ಆ ಮಕ್ಕಳಿಗೆ ಏನ್ ಕಲಿಸ್ತಿರೋ ಅದನ್ನೇ ಕಲಿತಾರೆ ಅವ್ರು, ಅವ್ರಿಗೆ ತಿಳಿಯಲ್ಲ ಹೊಸದೇನು. ನಿತಿನ್ ಅವರೇ ಇವತ್ತು ಎಜುಕೇಶನ್ ಶಾಲೆಯಲ್ಲಿ ಅವ್ರಿಗೆ ಆ ರೀತಿ ಒಂದು ವ್ಯವಸ್ಥೆಯಲ್ಲಿ ಅವ್ರಿಗೆ ಇವಾಗಲೇ ಕೂಡಿಸಿದ್ರೆ, ಇವಾಗಲೇ ಒಂದು ಸಬ್ಜೆಕ್ಟ್ ಇಲ್ಲ, ಸೊ ಇವಾಗಲೇ ಏನೋ ಒಂದು ಮಳೆ ಬಂತು, ಕಟ್ಟಡದ ಕೊರತೆ ಇದೆ, ಒಂದು ಬಿಸಿಲು ಬಂತು, ಒಂದು ರಜೆ ಕೊಟ್ಬಿಡೋದು, ಈ ರೀತಿ ಮಾಡಿದ್ರೆ ಮುಂದೆ ಅವ್ರಿಗೆ ಆ ಒಂದು ಶಾಲೆಗೆ ಹೋಗ್ಬೇಕು, ವಿದ್ಯಾಭ್ಯಾಸ ಮಾಡ್ಬೇಕು ಅನ್ನೋದ್ರ ಮಟ್ಟಿಗೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಸ್ಕೂಲ್ ಅಂದ್ರೆ ಹೀಗಿರುತ್ತಾ, ಕಟ್ಟಡ ಇರಲ್ಲ, ಕುತ್ಕೊಳಕ್ ಬೆಂಚಸ್ ಇರಲ್ಲ, ಏನ್ ಸರ್ಕಾರ ಬಿಸಿ ಊಟ ಮಾಡ್ತದೆ, ಈ ರೀತಿ ಬಿಸಿ ಊಟ ಇರುತ್ತೆ, ಆಟ ಆಡಕ್ ಮೈದಾನ ಇರಲ್ಲ. ಸರ್ಕಾರಿ ಸ್ಕೂಲ್ ಅಂದ್ರೆ ಈ ತರಪ್ಪ, ಮಳೆಗಾಲ ಬಂದ್ರೆ ಸ್ಕೂಲ್ಗೆ ರಜಾ, ಇದು ಹೌದು ಮಳೆಗಾಲ ಸ್ಕೂಲ್ಗೆ ರಜಾ. ಬಹಳಷ್ಟು ನಾವು ಇಷ್ಟು ಪ್ರೋಗ್ರಾಮ್ ಮಾಡಿದೀವಿ, ಅದರಲ್ಲಿ ಹಲವಾರು ಸ್ಕೂಲ್ಗಳಲ್ಲಿ ಮಳೆ ಬಂದ್ರೆ ಸ್ಕೂಲ್ಗೆ ರಜಾ ಸಿಗೋದು ನಿತಿನ್ ಅವರೇ. ಯಾಕಂದ್ರೆ ಆಗೋ ಈಗೋ ಬಿಡೋ ಹಂತದಲ್ಲಿದೆ ಇದು. ರಜಾದ್ರೂ ಕೊಟ್ಟರಲ್ಲ, ಮಕ್ಕಳ ಜೀವದಿಂದ ಒಂದು ಪಾರ್ ಮಾಡಿದ್ರು ರಜಾ ಕೊಟ್ಬಿಟ್ಟು ಪುಣ್ಯಾತ್ಮರು. ಸೊ ಇನ್ನೊಂದೇನಪ್ಪ ಅಂದ್ರೆ ಆಟ ಆಡಕ್ಕೆ ಅವ್ರಿಗೆ ಒಂದು ಗ್ರೌಂಡ್ ವ್ಯವಸ್ಥೆ ಇಲ್ಲ. ಗ್ರೌಂಡ್ ಅಂತೂ ತುಂಬಾ ದೂರ ಸರ್, ಆಟ ಆಡಿಲ್ಲ ಅಂದ್ರೆ ಮನೆ ಹೋಗಿ ಆಟ ಆಡ್ತಾರೆ. ಒಂದು ಪಾಠ ಆದ್ರೂ ಮಾಡಿ ಸರ್, ಪಾಠ ಮಾಡಿ ಬೆಂಚ್ ವ್ಯವಸ್ಥೆ ಕೊಡಿ, ಅವ್ರಿಗೆ ಕೂತ್ಕೊಳ್ಳಕ್ಕೆ ಒಂದು ಬೆಂಚ್ ವ್ಯವಸ್ಥೆ ಕೊಡಿ, ಶಾಲೆನ ಕ್ಲೀನ್ ಆಗಿಡಿ, ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಬಿಸಿ ಊಟ ಕೊಡ್ತೀರಾ, ಸೊ ಅದಕ್ಕೂ ಒಂದು ಕೋಣೆ ಇಲ್ಲ. ಯಾವುದೋ ಒಂದು ಗಲೀಜಾಗಿರೋ ಒಂದು ಪ್ರದೇಶದಲ್ಲಿ ಬಿಸಿ ಊಟ ಮಾಡಿಕೊಟ್ರೆ, ಸೊ ಅಲ್ಲಿ ಏನಾದ್ರೂ ಒಂದು, ಸೊ ಅಗೇನ್ ಎಷ್ಟೊಂದು ಎಕ್ಸಾಂಪಲ್ಗಳು ನಾವು ಟಿವಿಯಲ್ಲಿ ನೋಡ್ತಾ ಇರ್ತೀವಿ ಅವಾಗವಾಗ. ಸೊ ಏನೋ ಒಂದು ಹಲ್ಲಿ ಬಿತ್ತೋ, ಏನೋ ಬಿತ್ತೋ, ಮತ್ತೊಂದು ಬಿತ್ತೋ, ಅದಕ್ಕೆ ಹೊಣೆ ಯಾರಾಗ್ತಾರೆ ಸರ್? ನೀವೇ. ಆ ರೀತಿ ಆಯ್ತು ಅಂದ್ರೆ ಜಸ್ಟ್ ಥಿಂಕ್ ಮಾಡಿ, ಆ ರೀತಿ ಏನಾಯ್ತು ಆಯ್ತು, ಮಕ್ಕಳು ಅಸ್ವಸ್ಥರಾದ್ರಂದ್ರೆ ಜನ ಬಂದ್ಬಿಟ್ಟು, ಸಂಬಂಧಪಟ್ಟವ್ರು ಬಂದ್ಬಿಟ್ಟು ಪ್ರಶ್ನೆ ಮಾಡೋದು ನಿಮ್ಗೆ ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು. ಸೊ ಆ ಒಂದು ಕೆಲಸನ ಸರಿಯಾಗಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಾಲೆಯ ಪ್ರಿನ್ಸಿಪಲ್ ಸರ್ ಕರೆ ಮಾಡ್ತಿದ್ವಿ, ಸೊ ಕರೆ ಕನೆಕ್ಟ್ ಆಗ್ತಿಲ್ಲ. ಅವ್ರಿಗೂ ಕೂಡ ಕರೆ ಮಾಡೋಣ, ಅವ್ರಿಗೂ ಕೂಡ ಮಾತಾಡೋಣ, ಏನಂತಾರೆ ಅನ್ನೋದನ್ನ ಕೇಳೋಣ. ಅದಾದ್ಮೇಲೆ ಶಾಲೆಯ ಶಿಕ್ಷಕರಿಗೆ ಮಾತಾಡಿದ್ಮೇಲೆ ಅಲ್ಲಿನ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಮಾತಾಡೋಣ, ಅವ್ರು ಕೂಡ ಏನಂತಾರೆ ಅನ್ನೋದನ್ನ. ಯಾರ್ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೋ ಅವ್ರಿಗೆಲ್ಲ ಕರೆ ಮಾಡ್ಬಿಟ್ಟು ಕೇಳೋಣ, ಇದ್ರ ಕುತ್ರ ಏನ್ ಕೊಡ್ತಾರೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ, ಯಾವಾಗ ಪರಿಹಾರ ಆಗುತ್ತೆ, ಯಾವಾಗ ಹೊಸ ಕಟ್ಟಡ ಕಟ್ಬಿಟ್ಟು ಮಕ್ಕಳಿಗೆ ಕುಡಿಸೋಕೆ ಕೊಡ್ತಾರೆ, ಮತ್ತು ಹೊಸ ಶಿಕ್ಷಕರು ಯಾವಾಗ ಬರ್ತಾರೆ, ಬಿಸಿ ಊಟದ ಕೋಣೆ ಯಾವಾಗ ರೆಡಿ ಆಗುತ್ತೆ, ಮೂಲಭೂತ ಸೌಕರ್ಯ ಮಕ್ಕಳಿಗೆ ಯಾವಾಗ ಸಿಗುತ್ತೆ, ಪ್ರತಿಯೊಂದು ಉತ್ತರವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆ ಮಾಡ್ಬಿಟ್ಟು ಕೇಳೋಣ. ಪ್ರೊಸೆಸ್ ನಲ್ಲಿ ಇದೇ ಬೇಡ, ಯಾವಾಗುತ್ತೆ ನಾವು ಕೇಳೋಣ. ಸೊ ಅದೇ ರೀತಿ ಆ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಚಂದ್ರಕಾಂತ್ ಅವರು, ಅವರು ಕೂಡ ಕರೆ ಮಾಡೋಣ. ಎಸ್ ಡಿ ಎಂ ಸಿ ಅಧ್ಯಕ್ಷರಾಗ್ಬಿಟ್ಟು ಅವರು ಏನೆಲ್ಲ ಮಾಡಿದ್ರು, ಯಾಕಪ್ಪ ಅಂದ್ರೆ ಒಬ್ರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಮಾಡಿರ್ತಾರೆ ಅಂದ್ರೆ ಆ ಒಂದು ಶಾಲೆಯಲ್ಲಿ ಏನಾದ್ರೂ ಕೊರತೆಗಳೇನಿದ್ರೆ ಅದನ್ನ ಎಚ್ಚರಿದ್ಬಿಟ್ಟು ಪ್ರತಿಯೊಬ್ಬರಿಗೂ ಮುಟ್ಟಿಸಿ ಆ ಒಂದು ಕೊರತೆಗಳನ್ನ ನೀಗಿಸುವಂತಹ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ನೇಮಕ ಮಾಡಿರ್ತಾರೆ. ಬಟ್ ಅವರು ಇಲ್ಲಿವರೆಗೂ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೋಣ. ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕರೆ ಮಾಡೋಣ, ಅದಾದ್ಮೇಲೆ ಆ ಶಾಲೆಯ ಪ್ರಿನ್ಸಿಪಲ್ ಸರ್ಗೂ ಕೂಡ ಕರೆ ಮಾಡೋಣ, ಪ್ರತಿಯೊಬ್ಬರಿಗೂ ಕೂಡ ಮಾತಾಡೋಣ, ಏನಂತಾರೆ ಅನ್ನೋದನ್ನ ಕೇಳೋಣ. ಸೊ ವೀಕ್ಷಕರಿಗೆ ನಾನು ಕೂಡ ಹೇಳಕ್ ಇಷ್ಟಪಡ್ತೇನೆ, ಸೊ ಈ ಒಂದು ಶಾಲೆಯಲ್ಲಿ ಇರುವಂತಹ ಸಮಸ್ಯೆಗಳು, ಸೊ ಎಲ್ಲ ಸಮಸ್ಯೆಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಒಂದು ದೊಡ್ಡ ಸಮಸ್ಯೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಮೊದಲು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳಿದ್ದೀನಿ, ಇದಕ್ಕೆ ಸಂಬಂಧಪಟ್ಟವರು ಯಾರಾದ್ರೂ ಟಿವಿ ನೋಡ್ತಿದ್ರೆ, ನಿಮಗೆ ಸಂಬಂಧಪಟ್ಟಿದ್ರೆ, ನಿಮ್ಮ ಕ್ಷೇತ್ರದಲ್ಲಿ ಬರುವಂತಹ ಸಮಸ್ಯೆಗಳಿದ್ರೆ ಮೊದಲು ಹೋಗ್ಬಿಟ್ಟು ಆ ಒಂದು ಶಾಲೆ ಕಾಲೇಜುಗಳ ಸಮಸ್ಯೆನ ಬಗೆಹರಿಸಿ. ಯಾಕಂದ್ರೆ ಪ್ರೈವೇಟ್ ಶಾಲೆಗಳಲ್ಲಂತೂ ಒಂದು ಪ್ರೈವೇಟ್ ಆಗಿರುತ್ತೆ, ಅವ್ರವ್ರ ಶಾಲೆಗಳ ಬಗ್ಗೆ ಅವ್ರು ಥಿಂಕ್ ಮಾಡ್ತಾರೆ, ಅವ್ರು ನೋಡ್ಕೋತಾರೆ. ಸೊ ಗೌರ್ಮೆಂಟ್ ಶಾಲೆಗಳ ಬಗ್ಗೆ ಒಂದು ನಿರ್ಲಕ್ಷ್ಯ ಪ್ರತಿಯೊಬ್ಬರು ಕೂಡ ವಹಿಸ್ತಾ ಇದ್ರ. ಅಲ್ಲಿ ಬರೋದು ಬಡ ಮಕ್ಕಳು. ಹೌದು ಸರ್, ಬಡ ಮಕ್ಕಳು ಬರ್ತಾರೆ. ಬಡ ಮಕ್ಕಳು, ಆ ಬಡ ಮಕ್ಕಳಿಗೆ ಒಂದು ಸರ್ಕಾರದಿಂದ ಬರುವಂತಹ ಯೋಜನೆಗಳು, ಬರುವಂತಹ ಒಂದು ಫೆಸಿಲಿಟೀಸ್ ನ ಕೊಡಿ ಅವ್ರಿಗೆ. ಕೈಯಿಂದ ದುಡ್ಡಾಕಿ ಕೊಡಬೇಡಿ, ಸರ್ಕಾರ ಕೊಡುತ್ತೆ, ಅದಕ್ಕೆ ಬಳಕೆ ಮಾಡ್ಕೊಂಡು. ಕೈಯಿಂದ ದುಡ್ಡಾಕಿ ಕೊಡೋ ಅನ್ನೋ ಮಾತೇ ಬರಲ್ಲ, ಯಾಕಂದ್ರೆ ಯಾರು ಕೂಡ ಯಾರ ಕೈಯಿಂದ ದುಡ್ಡು ಹಾಕಲ್ಲ. ಇಲ್ಲ, ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿದೆ, ಕೈಯಿಂದ ದುಡ್ಡು ಹಾಕಕ್ಕೆ ಏನ್ ಸರ್ಕಾರದ ಹತ್ರ ಏನ್ ದುಡ್ಡಿಲ್ಲ, ಬಜೆಟ್ ಇಲ್ಲ, ಏನಿಲ್ಲ ಸರ್ ಹೇಳಿ. ಹಲವಾರು ಹೇಳಿ ಸರ್, ನಮ್ಮ ಹತ್ರ ನಾವು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ನಮ್ಮ ಹತ್ರ ಬಜೆಟ್ ಇಲ್ಲ ಅಂತ ಹೇಳಿ. ಯಾಕೆ ಬಜೆಟ್ ಇಲ್ಲ ಸರ್? ಬರೀ ಮನವಿ ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಇದ್ರೆ ನಿಮ್ಮ ಹತ್ರ ಬಜೆಟ್ ಇಲ್ಲ, ನಿಮ್ ಶಾಸಕರಿಗೆ ಕೇಳಿ ಸರ್, ಅವ್ರ ಗಮನ ಶಾಸಕರ ಹತ್ರ ಇರುತ್ತೆ, ಅವರಿಂದ ತಗೊಳ್ಳಿ. ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆ, ಅದರಿಂದ ಬಜೆಟ್ ತಗೊಂಡು, ಎಲ್ಲ ಕಡೆಯಿಂದ ಒಂದು ಬಜೆಟ್ ತಗೊಂಡು ಮಾಡೋ ಕೆಲಸ ಒಂದು ಮಾಡೋ ನೋಡಿದ್ರೆ, ಹೇಗ್ ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ತಾರೆ, ಯಾವ್ದಾದ್ರು ಒಂದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು. ಇವತ್ತು ಜನರು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸಕ್ಕೆ ಹಿಂದೆ ಹಾಕ್ತಿದ್ದಾರೆ ಈ ಕಾರಣದಿಂದ. ನಿತಿನ್ ಅವರೇ, ಸರ್ಕಾರಿ ಶಾಲೆ ಅಂದ್ರೆ ಜನರ ಮನೋಭಾವ ಹಿಂಗಾಗಿದೆ. ಈ ಸರ್ಕಾರಿ ಶಾಲೆ ಅಂದ್ರೆ ಒಳ್ಳೆ ಕಟ್ಟಡ ಇರೋದಿಲ್ಲ, ಮಕ್ಕಳಿಗೆ ಕೂಡಕ್ ಬೆಂಚ್ ಇರಲ್ಲ, ಶಿಕ್ಷಕರು ಸರಿಯಾಗಿ ರೀತಿಯ ಪಾಠ ಮಾಡಲ್ಲ, ಅಥವಾ ಶಿಕ್ಷಕರ ಕೊರತೆ ಇರುತ್ತೆ. ಅದಕ್ಕಾಗಿ ಜನರು ಈ ಸರ್ಕಾರಿ ಶಾಲೆಗೆ ಕಳಿಸಕ್ಕೆ, ಮಕ್ಕಳನ್ನು ಕಳಿಸಕ್ಕೆ. ಇನ್ನೊಂದೇನಪ್ಪ ಅಂದ್ರೆ ಶಾಲೆ, ಸರ್ಕಾರಿ ಶಾಲೆಗೆ ಮಕ್ಕಳೇ ಬರಲ್ಲ. ಒಂದ್ ಸ್ವಲ್ಪ ಜನ ಶಿಕ್ಷಕರು ಸಿಕ್ಕ ನಮ್ಗೆ ಹೇಳಿದ್ರು, ಸರ್ ನಾವೆಲ್ಲ ನಮ್ ಶಾಲೆ ಸರಿಯಾಗಿದೆ ಸರ್, ನಮ್ಮ ಶಾಲೆಗೆ ಮಕ್ಕಳೇ ಬರಲ್ಲ, ಏನ್ ಮಾಡೋಣ ಅಂತ ಕೇಳಿದ್ರು. ಸೊ ಅವ್ರು ಕೂಡ ಒಂದು ಉತ್ತರ ಕೊಡಕ್ ಇಷ್ಟಪಡ್ತೀನಿ. ಇವತ್ತು ನೆನಪಾಯ್ತು ನನಗೆ, ಶಾಲೆಗೆ ಮಕ್ಕಳು ಬರಲ್ಲ ಅಂದ್ರೆ ಶಾಲೆಗೆ ಮಕ್ಕಳು, ಅದೇ ಹೇಳ್ತಿದ್ದೀನಲ್ಲ ನಾನು ಮೊದ್ಲಿಂದ, ಶಾಲೆ ಹೇಗಿರ್ಬೇಕು ಅಂದ್ರೆ ಮಕ್ಕಳಿಗೆ ಅಟ್ರಾಕ್ಟ್ ಮಾಡ್ಬೇಕು. ಸೊ ಮಕ್ಕಳಿಗೆ ಬಂದ್ಬಿಟ್ಟು ಆ ಗಲೀಜಾಗಿರೋ ಒಂದು ಮಣ್ಣಿನ ಪ್ರದೇಶದಲ್ಲಿ ಬೆಂಚ್ ಇಲ್ಲದೆ ನೆಲದ ಮೇಲೆ ಕೂತ್ಕೊಳ್ಳಿ, ಮರದ ಕೆಳಗಡೆ ಕೂತ್ಕೊಳ್ಳಿ,
ಮತ್ತೊಂದು ಕಡೆ ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಪಾಠ ಮಾಡಿದ್ರೆ ಮಕ್ಕಳು ಶಾಲೆಗೆ ಹೇಗೆ ಬರ್ತಾರೆ ಸರ್? ಚಿಕ್ಕ ಮಕ್ಕಳು ಅವ್ರಿಗೆ ತಿಳಿಯಲ್ಲ ಶಾಲೆಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಶಾಲೆಯ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿರ್ಬೇಕು, ಒಂದಿನ ಬಂದ್ರೆ ಮತ್ತೆ ನಾಳೆ ಮತ್ತೆ ಶಾಲೆಗೆ ಹೋಗ್ಬೇಕು ಅಂತ ಅನಿಸ್ಬೇಕು. ಇಂತಹ ಪ್ರದೇಶದಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅವ್ರಿಗೆ ಪಾಠ ಮಾಡಿದ್ರೆ ಮಕ್ಕಳು ಶಾಲೆಗೆ ಹೇಗೆ ಬರ್ತಾರೆ? ಯಾಕಪ್ಪ ಅಂದ್ರೆ ನನಗೆ ಒಬ್ಬರು ಸರ್ ಸಿಕ್ಕಾಗ, ಒಬ್ಬ ಪ್ರಿನ್ಸಿಪಲ್ ಸರ್ ಹೇಳಿದ್ರು, ಸರ್ ನೀವೆಲ್ಲ ಅಷ್ಟು ಚೆಲ್ಲ ಹೇಳ್ತೀರಾ ಸರ್, ನಮ್ಮ ಶಾಲೆಗೆ ಮಕ್ಕಳೇ ಬರಲ್ಲ ಸರ್, ಎಲ್ಲ ರೀತಿಯ ವ್ಯವಸ್ಥೆ ಇದೆ ಅಂತ ಹೇಳಿದ್ರು. ಸೊ ನಿಮ್ಮ ಶಾಲೆಯ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದಾಗ, ಹಾಗೆ ಸೇಮ್ ಎಲ್ಲ ಶಾಲೆಗಳ ಪರಿಸ್ಥಿತಿ ಇರೋ ಹಾಗೆ ಅಲ್ಲಿ ಕೂಡ ಇದೆ. ನಾನು ಹೇಳಿದೆ ಈ ರೀತಿಯ ಪರಿಸ್ಥಿತಿ ಇದ್ರೆ ಮಕ್ಕಳು ಹೇಗೆ ಬರ್ತಾರೆ ಸರ್? ಆ ಶಾಲೆಯಲ್ಲಿ ಮಕ್ಕಳಿಗೆ ಅಟ್ರಾಕ್ಟ್ ಮಾಡುವಂತಹದ್ದು ಏನಾದ್ರೂ ಇದೇನಾ? ಏನು ಇಲ್ಲ. ಚಿಕ್ಕ ಮಕ್ಕಳು ಸರ್ ಅವ್ರಿಗೆ ಕಲಿಸ್ಬಿಟ್ಟು ಪಾಠ ಮಾಡ್ತೀನಿ ಅಂದ್ರೆ ಬರೀ ಪಾಠ ಕೇಳಕ್ ಬರ್ತಾರಾ? ಅವ್ರಿಗೆ ಒಂದು ವಾತಾವರಣ ಇರಬೇಕು, ಅವ್ರಿಗೆ ಒಳ್ಳೆ ರೀತಿಯ ಒಂದು ವಾತಾವರಣ ಇರಬೇಕು, ಅವ್ರಿಗೆ ಅಟ್ರಾಕ್ಟಿವ್ ಆಗಿರ್ಬೇಕು ಒಂದು ಶಾಲೆ ಅಂದ್ರೆ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೊಗೊಳ್ಳೋ ಸಮಯ ಆಗಿದೆ. ಒಂದು ಬ್ರೇಕ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಬ್ರೇಕ್ ಆದ್ಮೇಲೆ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರು ಕೂಡ ಕರೆ ಮಾಡೋಣ, ಯಾಕಂದ್ರೆ ಕರೆಕ್ಟ್ ಕನೆಕ್ಟ್ ಆಗ್ತಿಲ್ಲ ಯಾರಿಗೂ ಕೂಡ. ಸೊ ಕರೆಕ್ಟ್ ಕನೆಕ್ಟ್ ಆಗ್ತಿಲ್ಲ ಅಂತ ಅಷ್ಟೇ ಬಿಡೋಕ್ಕಾಗಲ್ಲ. ಒಂದು ಬ್ರೇಕ್ ತೊಗೋತೀನಿ. ಬ್ರೇಕ್ ಆದ್ಮೇಲೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಕೂಡ ಕರೆ ಮಾಡಿಬಿಟ್ಟು ಅವ್ರ ಜೊತೆ ಮಾತಾಡೋಣ.